ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಲ್ವಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಳ್ತೀನಿ. ಎಸ್, ಹಾಗಿದ್ರೆ ಕಳೆದ ತರಗತಿಯಲ್ಲಿ ನಾನು ಏನ್ ಹೇಳಿದ್ದೆ? ಏನ್ ಹೇಳಿ? ಎಸ್, ಸಹಕಾರ ಎಂಬ ಪಾಠವನ್ನ ಮಾಡಿದ್ದೆ ಅಲ್ವಾ? ಸರಿ, ಹಾಗಿದ್ರೆ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಚಿತ್ರ ತೋರಿಸಿ ಪದ ಹೇಳಿ ಅಕ್ಷರಾಭ್ಯಾಸ ಅಂತಂದ ಹೇಳಿ, ಇದು ಕೆಲವೊಂದು ಅಕ್ಷರಗಳು ಇರ್ತವೆ, ಆ ಅಕ್ಷರಗಳಿಂದ ಕೆಲವೊಂದು ಪದಗಳನ್ನು ನೀವು ಹೇಳಬೇಕು. ಅಲ್ಲಿ ಚಿತ್ರಗಳನ್ನು ಕೊಟ್ಟಿರ್ತಾರೆ, ಅವುಗಳನ್ನು ಗುರುತಿಸಿ ಪದಗಳನ್ನು ಹೇಳಬೇಕು. ಹೇಳ್ತೀರಾ ಅಲ್ವಾ? ಸರಿ, ಹಾಗಿದ್ರೆ ಇಲ್ಲಿ ಬುಕ್ ನೋಡಿ ಎಲ್ರು, ನೋಡಿ ಇಲ್ಲಿ ಬುಕ್ ನೋಡಿ ಎಲ್ರು. ಅಕ್ಷರಾಭ್ಯಾಸ ಒಂದು ಅಂತ ಹೇಳಿದೆ ಇಲ್ಲಿ ನೋಡಿ. ಇಲ್ಲಿ ಕೆಲವೊಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಐದು ಅಕ್ಷರಗಳಿದಾವೆ ಇಲ್ಲಿ. ಏನಿದು? ರ, ಗ, ಸ, ದ, ಅ, ಐದು ಅಕ್ಷರಗಳಿದೆ ಅಲ್ವಾ? ಎಸ್. ಹಾಗಿದ್ರೆ ನೋಡ್ರಿ ಮಕ್ಕಳ, ಇಲ್ಲಿ ಇಲ್ಲಿ ರ, ಗ, ಸ, ದ ಅಂತ ಹೇಳಿ ಐದು ಅಕ್ಷರಗಳಿದಾವೆ ಇಲ್ಲಿ. ಈ ಅಕ್ಷರಗಳಿಗೆ ಸರಿಹೊಂದುವಂತಹ ಚಿತ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಎರಡೇ ಕಾಲಮ್ ನಲ್ಲಿ. ಮೂರನೇ ಕಾಲಮ್ ನಲ್ಲಿ ಏನ್ ಕೊಟ್ಟಿದ್ದಾರೆ? ಇದಕ್ಕೆ ಸರಿಹೊಂದುವಂತಹ ಪದಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗಿದ್ರೆ ರ, ರ ಅಂದ್ರೆ ಏನು? ರಸ. ರ ಅಂದ್ರೆ ಏನು? ರಸ. ನೀವು ಲಿಂಬೆ ಹಣ್ಣಿನ ಜ್ಯೂಸ್ ಮಾಡಿ ಕುಡಿತೀರಲ್ವಾ, ಪಾನಕ ಅಂತಿರಲ್ವಾ, ಅದು ಅಥವಾ ಜ್ಯೂಸ್ ಇರ್ಬೋದು. ಅದಕ್ಕೇನಂತೀವಿ ನಾವು ಕನ್ನಡದಲ್ಲಿ? ರಸ. ರ, ರಸ. ಎಸ್. ಗ, ಗರಗಸ. ಇದೇನು ಮಕ್ಕಳೇ ನೋಡ್ರಿ, ಗರಗಸ. ಗರಗಸ ಅಂದ್ರೆ ಏನು ಗೊತ್ತಾ? ಗರಗಸ ಅಂತಂದ್ರೆ ಮರವನ್ನ ಕೊಯ್ಯೋದಕ್ಕೆ ಉಪಯೋಗಿಸ್ತಾರಲ್ವಾ ಅಂತಹ ವಸ್ತು. ಏನು? ಮರವನ್ನ ಕೊಯ್ಯೋದಕ್ಕೆ ಉಪಯೋಗಿಸುವಂತಹ ಗರಗಸ. ಅದು ಚೂಪಿರತ್ತಲ್ವಾ, ಹಿಂಗೆ ಕೊಯ್ತಾರಲ್ವಾ ಮರವನ್ನ, ಹಿಂಗೆ ಕೊಯ್ಯೋದಕ್ಕೆ ಉಪಯೋಗಿಸುವಂತಹ ವಸ್ತುವನ್ನ ನಾವೇನಂತೀವಿ? ಗರಗಸ ಅಂತ ಹೇಳಿ ಹೇಳ್ತೀವಿ. ಇದು ತುಂಬಾ ಶಾರ್ಪ್ ಆಗಿರುತ್ತೆ, ಗೊತ್ತಾಯ್ತಾ? ಹಿಂದೆ ಹ್ಯಾಂಡಲ್ ಇರುತ್ತೆ ನೋಡಿ, ಇಲ್ಲಿ ಹ್ಯಾಂಡಲ್ ಅಂದ್ರೆ ಹಿಡಿಕೆ ಇರುತ್ತೆ. ಇಲ್ಲೇನಿದು? ಇದು ತುಂಬಾ ಶಾರ್ಪ್ ಆಗಿರುತ್ತೆ, ಚೂಪಾಗಿರುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಗರಗಸ. ಇದನ್ನ ಕಟ್ಟಿಗೆ ಕಟ್ ಮಾಡೋದಕ್ಕೆ ಮತ್ತೆ ಮರವನ್ನ ಕೊಯ್ಯೋದಕ್ಕೆ ಯೂಸ್ ಮಾಡ್ತೀವಿ, ಉಪಯೋಗಿಸ್ತೀವಿ. ನೆಕ್ಸ್ಟ್ ಸ. ಸ ಅಂದ್ರೆ ಸರ. ನೀವು ಕೊಳ್ಳಲ್ಲೆಲ್ಲ ಹಾಕೊಳ್ತೀರಲ್ವಾ ಸರ? ಎಸ್. ಏನು? ಸ, ಸರ. ಸರ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ? ಎಸ್. ನೆಕ್ಸ್ಟ್ ದ, ದಸರಾ. ದ, ದಸರಾ. ದಸರಾ ಎಲ್ಲಿ ತುಂಬಾ ಜೋರಾಗಿ ಆಚರಿಸ್ತಾರೆ ಹೇಳಿ? ಯಾವ ಊರಲ್ಲಿ? ಅಲ್ಲಿ ಅರಮನೆ ಇದೆ ಅಲ್ವಾ, ಮೈಸೂರ್ ಮಹಾರಾಜ ಅರಮನೆ. ಎಸ್. ಎಲ್ಲಿ? ಮೈಸೂರ್ ಅಲ್ವಾ. ಮೈಸೂರಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಈ ದಸರಾ ಹಬ್ಬವನ್ನ ಆಚರಿಸ್ತಾರಲ್ವಾ. ದ, ದಸರಾ. ಇಲ್ಲಿ ನೋಡ್ರಿ, ಇಲ್ಲಿ ಆನೆ ಇದೆ, ಆನೆ ಮೇಲೆ ಅಂಬಾರಿ ಇದೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಅ, ಅರ. ಅರ ಅಂತಂದ್ರೆ ಒಂದು ಉಕ್ಕಿನ ವಸ್ತು. ಏನು? ಅ, ಅರ. ಅರ ಅಂದ್ರೆ ಒಂದು ಉಕ್ಕಿನ ವಸ್ತು ಅಂತ ಹೇಳಿ ಹೇಳ್ತೀವಿ ನೋಡ್ರಿ. ಹಾಗಿದ್ರೆ ಇನ್ನೊಂದ್ಸರಿ ಹೇಳ್ರಿ. ರ, ರಸ. ಗ, ಗರಗಸ. ಸ, ಸರ. ದ, ದಸರ. ಅ, ಅರ. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಇವತ್ತು ಎಷ್ಟು ಅಕ್ಷರಗಳನ್ನು ಕಲ್ತ್ರಿ? ರ, ಗ, ಸ, ದ, ಅ, ಐದು ಅಕ್ಷರಗಳನ್ನು ಕಲ್ತ್ರಿ ಅಲ್ವಾ? ಎಸ್. ಹಾಗಿದ್ರೆ ಇವಾಗ ಈ ಕೆಲವೊಂದು ಚಿತ್ರಗಳನ್ನ ನಾನು ಬೋರ್ಡ್ ಮೇಲೆ ಬರೆದಿರ್ತೀನಿ, ಆ ಚಿತ್ರಗಳಿಗೆ ಪದಗಳನ್ನ ನೀವು ಹೊಂದಿಸಿ ಬರೀಬೇಕು. ಹಾಗಿದ್ರೆ ಬೋರ್ಡ್ ನೋಡ್ರಿ ಮಕ್ಕಳೆಲ್ರು, ನೋಡಿ ಇಲ್ಲಿ, ನೋಡಿ ಇಲ್ಲಿ ಅಕ್ಷರಾಭ್ಯಾಸ ಒಂದು, ಹೊಂದಿಸಿ ಬರೆಯಿರಿ. ಹಾಗಿದ್ರೆ ಈ ಚಿತ್ರ ನೋಡ್ಬಿಟ್ಟು ಏನ್ ಹೇಳಿದು? ಏನಿದು? ಎಸ್. ಏನಿದು? ರಸ ಅಲ್ವಾ ಇದು? ರಸ. ಹಾಗಿದ್ರೆ ಇದೇನಿದು? ಇದೇನಿದು? ಶಾರ್ಪ್ ಆಗಿದೆ ಅಲ್ವಾ, ಚೂಪಾಗಿದೆ, ಮರವನ್ನ ಕೊಯ್ಯೋದಕ್ಕೆ ಯೂಸ್ ಮಾಡ್ತೀವಲ್ಲ. ಎಸ್. ಏನಿದು? ಗರಗಸ. ಏನು ಗರಗಸ ಅಂದ್ರ? ಮರ ಕೊಯ್ಯುವ ಸಾಧನ ಅಂತ ಹೇಳಿ ಹೇಳ್ತೀವಿ. ಏನು ಗರಗಸ ಅಂದ್ರೆ? ಏನು? ಮರ ಕೊಯ್ಯುವ ಸಾಧನ. ನೆಕ್ಸ್ಟ್ ಇದೇನು ಹೇಳಿ ನೋಡೋಣ. ಎಸ್. ಸರ ಅಲ್ವಾ, ಕೊಳ್ಳಲ್ಲಿ ಹಾಕೊಳ್ತೀರಲ್ವಾ? ಎಸ್, ಸರ. ಆಮೇಲೆ ಇದೇನು ಹೇಳ್ರಿ? ಇದು, ಎಸ್, ಇದೇನಿದು? ಅರ. ಅರ ಅಂದ್ರೆ ಉಕ್ಕಿನ ಉಪಕರಣ. ಏನು? ಅರ ಅಂದ್ರೆ ಉಕ್ಕಿನ ಉಪಕರಣ. ಅರ್ಥ ಆಯ್ತಲ್ವಾ? ಇವಾಗ ನೀವು ಕೆಲವೊಂದು ಇಲ್ಲಿ ನಾನು ಪದಗಳನ್ನು ಕೊಟ್ಟಿದ್ದೀನಿ, ಅರ, ಸರ, ಗರಗಸ, ರಸ. ಹಾಗಿದ್ರೆ ಈ ಚಿತ್ರಗಳಿಗೆ ಸರಿ ಹೊಂದುವಂತಹ ಪದಗಳು ಇಲ್ಲಿ ಇದಾವೆ. ನೀವು ಅವುಗಳಿಗೆ ಏನ್ ಮಾಡ್ಬೇಕು? ಮ್ಯಾಚ್ ಮಾಡ್ಬೇಕಂದ್ರೆ ಹೊಂದಿಸಿ ಬರೀಬೇಕು, ಅಂದ್ರೆ ಲೈನ್ ಹಾಕ್ಬೇಕಲ್ಲಿ. ಸರಿ, ಹಾಗಿದ್ರೆ ಇದೇನಿದು? ರಸ. ಇಲ್ಲಿ ರಸ ಎಲ್ಲಿದೆ ಹುಡುಕಿ? ಅರ, ಸರ, ಗರಗಸ. ಎಸ್, ರಸ ಇಲ್ಲಿದೆ ಅಲ್ವಾ. ಹಾಗಿದ್ರೆ ನೀವ್ ಏನ್ ಮಾಡ್ಬೇಕು? ಇಲ್ಲಿಂದ ನೋಡಿ, ಇಲ್ಲಿ ಈ ಇಲ್ಲಿಂದ ಏನ್ ಮಾಡ್ಬೇಕು? ಎಸ್, ಮ್ಯಾಚ್ ಮಾಡ್ಬೇಕು. ರ, ರಸ. ಅರ್ಥ ಆಯ್ತಲ್ವಾ? ರ, ರಸ. ನೆಕ್ಸ್ಟ್ ಇದೇನಿದು? ಮರ ಕೊಯ್ಯುವ ಸಾಧನವನ್ನ ಏನಂತ ಹೇಳಿದೆ? ಗರಗಸ. ಗರಗಸ ಹೇಗಿದೆ ನೋಡಿ ಇಲ್ಲಿ, ಇದಂತೂ ಆಗೋಯ್ತು. ಅರ, ಸರ,
ಗರಗಸ ಇದಲ್ವಾ? ಎಸ್, ಗರಗಸ. ಇದಕ್ಕೆ ಇದನ್ನ ಮ್ಯಾಚ್ ಮಾಡಬೇಕು. ಎಸ್, ಗ ಗರಗಸ. ನೆಕ್ಸ್ಟ್ ಇದೇನು? ಸರ. ಸರ ಎಲ್ಲಿದೆ? ಇಲ್ಲಿ ಉಳಿದಿರೋದು ಇವೆರಡೇ ಅಲ್ವಾ, ಅರ ಮತ್ತು ಸರ. ಸರ ಇದೆ ಅಲ್ವಾ? ಎಸ್, ಇದು ಸರ. ಲಾಸ್ಟ್ ಒನ್ ಏನಿದು? ಉಕ್ಕಿನ ಉಪಕರಣ ಅಂತ ಹೇಳಿದ್ನಲ್ಲ, ಅರ. ಅರ ಅಂದ್ರೆ ಏನು? ಉಕ್ಕಿನ ಉಪಕರಣ. ಎಲ್ಲಿದೆ ಅರ? ಎಸ್, ಅರ. ನೀವೇನ್ ಮಾಡ್ಬೇಕು ಇವಾಗ? ಇದಕ್ಕೆ ಮ್ಯಾಚ್ ಮಾಡ್ಬೇಕು. ಗೊತ್ತಾಯ್ತಲ್ವ ಮಕ್ಕಳೇ? ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ರ ರಸ, ಗ ಗರಗಸ, ಸ ಸರ, ಆಮೇಲೆ ಇದೇನೆ ಅಂತ ಹೇಳಿದೆ? ಅ ಅರ. ಗೊತ್ತಾಯ್ತಲ್ವಾ? ಗರಗಸ ಅಂದ್ರೆ ಏನು? ಮರ ಕೊಯ್ಯುವ ಸಾಧನ. ಆಮೇಲೆ ಅರ ಅಂದ್ರೆ ಉಕ್ಕಿನ ಉಪಕರಣ. ಗೊತ್ತಾಯ್ತಲ್ವಾ ಮಕ್ಕಳೇ? ಹಾಗಿದ್ರೆ ನೀವೇನ್ ಮಾಡ್ಬೇಕು? ಇದನ್ನ ಸಿ ಡಬ್ಲ್ಯೂ ಮತ್ತು ಎಚ್ ಡಬ್ಲ್ಯೂ ಬುಕ್ ಅಲ್ಲಿ ಒಂದ್ಸರಿ ಇದೇ ರೀತಿ ನೀವು ಚಿತ್ರಗಳನ್ನ ತೆಗಿರಿ. ಸ್ವಲ್ಪ ದೂರ ದೂರ ಅಂದ್ರೆ ಒಂದು ಚಿತ್ರ ತೆಗೆದು ಎರಡ್ ಲೈನ್ ಅಥವಾ ಮೂರ್ ಲೈನ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಚಿತ್ರ ತೆಗಿರಿ. ಗೊತ್ತಾಯ್ತಲ್ವಾ? ಈ ನಾಲ್ಕು ಚಿತ್ರಗಳನ್ನ ತೆಗೆದ್ಬಿಟ್ಟು ಇಲ್ಲಿ ಇದೇ ರೀತಿ ಪದಗಳನ್ನ ಬರೆದು ನೀವೇನ್ ಮಾಡ್ಬೇಕು? ಮ್ಯಾಚ್ ಮಾಡ್ಬೇಕು, ಹೊಂದಿಸಿ ಬರೀಬೇಕು. ಹೊಂದಿಸಿ ಬರೆದ್ಬಿಟ್ಟು ಸಿ ಡಬ್ಲ್ಯೂ ಬುಕ್ ಅಲ್ಲಿ ಒಂದ್ಸರಿ ಬರೀರಿ, ಎಚ್ ಡಬ್ಲ್ಯೂ ಬುಕ್ ಅಲ್ಲಿ ಒಂದ್ಸರಿ ಬರೆದ್ಬಿಟ್ಟು ನನ್ಗೆ ಏನ್ ಮಾಡ್ಬೇಕು? ಸೆಂಡ್ ಮಾಡ್ಬೇಕು. ಮಾಡ್ತೀರಾ ಅಲ್ವಾ? ಎಸ್. ಹಾಗಿದ್ರೆ ಪುನಃ ನಾನು ಮುಂದಿನ ತರಗತಿನಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.